हलो फ्रेंड्स एल्रिगू नमस्कार दीपा इजी होम रेसिपी तमेलू स्वागत इवती वीडियो नानु वर्गे मैगी पास्ता मसाला मनयल तुम सुलभवाचिकर हेगे अंत तोरस्ता बनी हेगे अंत नोडिबरोनू नम चल के वसब्रे प्लस सब्सक्रईबी पक्लो बेलकन कूड़ा बेरू तपदे क्ली बेव सामग्री पास्ता पास्ता पाउडर हसी मेणसिनकाई ईरुळ्ळि टोमेटो क्यारेट कोत्तंबरी सोप्पु मत्तु रुचिगे तक्कष्टु उप्पु बन्नि इवेल्ल सामग्रिगळन्नु बळसि रुचिकरवाद मैगी पास्ता मसाला माडोदु हेगे अंत नोड्कोळ्ळोण नानु इल्लि 1 पैकेट मैगी पास्ता मसाला तोंडिदीनि निमगे एष्टु बेकु अष्टु उपयोगिसिकोबहुदु तुम्हें रुचियागिरुत्ते निमगे तिन्नबेकनिसिदाग वर्गडे होगी तिन्नोदक्किंत ई रीति मनेयल्लेने रेडी माड्कोबहुदु आदष्टु बेगने रेडी आगुत्ते मत्तु तुम्हें रुचियागिरुत्ते ईग पैकेट अन्नु कट माड्कोळ्ळोण इदे पॉकेट नल्लि ओंदु पास्ता पौडर कूड इरुत्ते इदे पौडर अन्नु उपयोगिसि नावु रुचिकरवादंत पास्तान माड्कोबहुदु ईग इदन्न मोदलु सैड अल्लि इट्टु ई पास्तान ओंदु कप नल्लि हाकोळ्ळोण ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ನಾನು ಮತ್ತೊಂದು ಕಪ್ ತೊಂಡಿದ್ದೀನಿ ಅದರಲ್ಲಿ ಪಾಸ್ತಾ ಪೌಡರ್ ಅನ್ನು ಹಾಕೊಂತಾ ಇದ್ದೀನಿ ಎಲ್ಲ ಪೌಡರ್ ಈ ರೀತಿ ಕಪ್ ನಲ್ಲಿ ಹಾಕಿದ ನಂತರ ಇದರಲ್ಲಿ ನಾನು ಒಂದು ಅರ್ಧ ಕಪ್ ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ಇದರಲ್ಲಿ ಯಾವುದೇ ತರ ಗಂಟಿ ಇರಬಾರದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನೀವು ಒಗ್ಗರಣೆಯಲ್ಲಿ ಸೇರಿಸಕೋದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ನೀರಲ್ಲಿ ಮುಂಚೆನೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಈಗ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ನಾನು ಗ್ಯಾಸ್ ಅನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ 1/2 ಸ್ಪೂನ್ ನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾನು ಕಾರಕ್ಕೆ ಒಂದೆರಡು ಹಸಿ ಮೆಣಸಿನಕಾಯಿಯನ್ನು ಈ ರೀತಿ ಕಟ್ ಮಾಡಿ ಹಾಕೊಂತಾ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿ ಮೆಣಸಿನಕಾಯಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕೊಂತಾ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದರಲ್ಲಿ ನಾನು ಕಟ್ ಮಾಡಿರೋ ಕ್ಯಾರೆಟ್ ಹಾಕೊಂತಾ ಇದೀನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ನಂತರ 1 ಮೀಡಿಯಂ ಸೈಜ್ ಟೊಮೆಟೋನ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಮತ್ತು ಟೊಮೆಟೋ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟ್ ಮತ್ತು ಟೊಮೆಟೋ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಇದರಲ್ಲಿ ನೀರು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ 1/2 ಕಪ್ ನಷ್ಟು ನೀರು ಹಾಕೊಂತಾ ಇದೀನಿ ಆಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡೋಣ ನೀರು ಆದಷ್ಟು ಬೇಗನೆ ಬಿಸಿ ಆಗಬೇಕು ಅನ್ನೋದಾದ್ರೆ ಮೇಲೆ ಒಂದು ತಟ್ಟೆನ ಮುಚ್ಚಿಕೊಳ್ಳಿ ಆದಷ್ಟು ಬೇಗನೆ ಬಿಸಿ ಆಗುತ್ತೆ ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ನಾವು ಮುಂಚೆನೇ ಒಂದು ಕಪ್ನಲ್ಲಿ ಪಾಸ್ತಾ ಹಾಕಿ ಇಟ್ಕೊಂಡಿದ್ದೇವಲ್ವ ಆ ಪಾಸ್ತಾನ ಇದರಲ್ಲಿ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಅನ್ನು ಹೈ ಫ್ಲೇಮ್ ಅಲ್ಲಿ ಇಟ್ಟೆ ಮೇಲ್ ಮುಚ್ಚಿ ಚೆನ್ನಾಗಿ 1-2 ರಿಂದ 3 ಸೆಕೆಂಡ್ ಬೇಯಿಸ್ಕೊಳ್ಳೋಣ ನೋಡಿ 1-3 ಸೆಕೆಂಡ್ ಆದಮೇಲೆ ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮುಟ್ ನೋಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿರಬೇಕು ಈ ರೀತಿ ಸಾಫ್ಟ್ ಆಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಟೈಮ್ ಅಲ್ಲಿ ನಾವು ಮುಂಚೆನೇ ಮಸಾಲಾ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ವಾ ಆ ಪೌಡರ್ ಅನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ಎಲ್ಲವನ್ನೂ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ 1-2 ಸೆಕೆಂಡ್ ಕುದಿಯಲು ಬಿಡೋಣ
ನೋಡಿ ಒಂದೆರಡು ಸೆಕೆಂಡ್ ಆದಮೇಲೆ ಚೆಕ್ ಮಾಡ್ಕೊಂತಾ ಇದ್ದೀನಿ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ತುಂಬಾನೇ ಚೆನ್ನಾಗಿ ಸ್ಪೈಸಿಯಾಗಿ ಮ್ಯಾಗಿ ಪಾಸ್ತಾ ಮಸಾಲಾ ರೆಡಿ ಆಗಿದೆ ಈಗ ಕೊನೆದಾಗಿ ಇದರಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ರುಚಿಕರವಾದಂತಹ ಮ್ಯಾಗಿ ಪಾಸ್ತಾ ಮಸಾಲಾ ಸವಿಯಲು ಸೀಪ್ ಆಗಿರುತ್ತೆ ನಿಮಗೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಹೊರಗಡೆ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇನೇ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ